ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ವ್ಲಾಗ್ ಇವತ್ತು ಲಂಚ್ ರೆಡಿ ಆಗ್ತಾ ಇದೆ ಇಲ್ಲಿ ಲಂಚ್ಗೆ ಸಕ್ಕ ಟೇಸ್ಟಿ ಆಗಿರೋಂಥ ಸೊಪ್ಪು ಬೇಳೆ ಹುಳಿ ಯಾವ ರೀತಿ ಅಥವಾ ಸೊಪ್ಪು ಬೇಳೆ ಸಾಂಬಾರು ಅಂತಲೂ ಸಹ ಹೇಳ್ಬೋದು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ ಇಲ್ಲಿ ನಾನು ಸೊಪ್ಪು ಲಾಲಿ ಸೊಪ್ಪು ಅಂತ ಹೇಳ್ತಾರಲ್ಲ ಅದನ್ನು ತೊಗೊಂಡಿದ್ದೀನಿ ಹಾಗೆಯೇ ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ಎರಡುನೂ ಎರಡೆರಡು ಕಟ್ ಆಗೋ ತೊಗೊಂಡಿದ್ದೀನಿ ಹಾಗೆಯೇ ಒಂದು ಎರಡು ಸ್ಪೂನ್ ಆಗುವಷ್ಟು ಬೇಳೆ ಒಂದು ಅರ್ಧ ಗಂಟೆ ನೆನೆಸಿಟ್ಟಿದ್ದೆ ಇದ್ರ ಜೊತೆಗೆ ಈರುಳ್ಳಿ ಹೂವನ್ನ ಸಹ ಯೂಸ್ ಮಾಡ್ತಾ ಇದ್ದೀನಿ ಸೀಸನ್ ಇದೆ ಚೆನ್ನಾಗಿ ಸಿಗ್ತಾ ಇದೆ ಇವತ್ತು ಬೆಳಗ್ಗೆ ತಿಂಡಿಗೆ ಈರುಳ್ಳಿ ಹೂವನ್ನು ಹಾಕಿ ಅಕ್ಕಿ ಮಸಾಲೆ ರೊಟ್ಟಿ ಮಾಡಿದ್ದೆ ಸೊ ಅದರಲ್ಲಿ ಒಂದು ಐದರಿಂದ ಆರು ಈರುಳ್ಳಿ ಹೂವು ಮಿಕ್ಕಿತ್ತು ಅದನ್ನು ಮತ್ತೆ ಏನಕ್ಕೆ ಫ್ರಿಜ್ನಲ್ಲಿಡೋದು ಇಡೋದು ಅಂತ ಈ ಸಾಂಬಾರಿಗೆ ಯೂಸ್ ಮಾಡ್ತಾ ಇದ್ದೀನಿ ಬೇಳೆನ ನೆನೆಸಿಟ್ಟಿರೋ ಬೇಳೆನ ಕುಕ್ಕರ್ಗೆ ಹಾಕಿದ್ದೀನಿ ಹಾಗೆಯೇ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಅಂಥ ಟೊಮ್ಯಾಟೊ ಟೊಮ್ಯಾಟೊ ಜೊತೆಗೆ ಈರುಳ್ಳಿ ಹೂವು ಈರುಳ್ಳಿ ಹೂವು ಇರೋದ್ರಿಂದ ನಾನು ಹಾಕ್ತಾ ಇದ್ದೀನಿ ಇಲ್ಲ ಅಂದರೆ ನೀವು ಒಂದು ಈರುಳ್ಳಿನ ಉದ್ದದಕ್ಕೆ ಸ್ಲೈಸ್ ಮಾಡಿ ಹಾಕ್ಕೊಳ್ಳಿ ಈರುಳ್ಳಿ ಹೂವೂ ಸ್ವಲ್ಪ ಈರುಳ್ಳಿ ಟೇಸ್ಟ್ ಕೊಡೋದ್ರಿಂದ ನಾನು ಈರುಳ್ಳಿ ಬದಲಾಗಿ ಇಲ್ಲಿ ಈರುಳ್ಳಿ ಹೂವನ ಹಾಕ್ತಾ ಇದ್ದೀನಿ ಒಂದು ಅರ್ಧ ಚಮಚ ಆಗುವಷ್ಟು ಅರ್ಶಿನ ಪುಡಿ ಹಾಗೆಯೇ ಒಂದು ಚಮಚ ಎಣ್ಣೆ ಹಾಕ್ಬಿಟ್ಟು ಇವಿಷ್ಟನ್ನು ಒಂದು ಮೂರರಿಂದ ನಾಲ್ಕು ವಿಸಿಲ್ ಅಥವಾ ಬೇಳೆ ಚೆನ್ನಾಗಿ ಬೇಯೋವರೆಗೆ ಬೇಯಿಸ್ಕೋಬೇಕು ಈ ಕಡೆ ಸೊಪ್ಪನ್ನ ನೆನೆಸಿಟ್ಕೊಂಡಿದ್ದೆ ನಾನು ಒಂದು ಅರ್ಧ ಮುಕ್ಕಾಲು ಗಂಟೆ ಅಂಥ ಸೊಪ್ಪನ್ನ ನೀಟಾಗಿ ಮತ್ತೆ ಒಂದು ಎರಡರಿಂದ ಮೂರು ಸಲ ವಾಶ್ ಮಾಡಿ ಸ್ವಲ್ಪ ತೀರಾ ಸಣ್ಣಕ್ಕೂ ಅಲ್ಲ ತೀರಾ ದಪ್ಪಕ್ಕೂ ಅಲ್ಲ ಆಗಿ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಸಾಂಬಾರಿಗೆ ಮಸಾಲೆಗೆ ಇವಾಗ ಮಿಕ್ಸರ್ ಜಾರಿಗೆ ಒಂದು ಈರುಳ್ಳಿ ಸೇರಿಸ್ತಾ ಇದ್ದೀನಿ ಹಾಗೆಯೇ ಒಂದು ಎರಡು ಸ್ಪೂನ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿನೂ ಸಹ ಹಾಕಬೇಕು ನಾನು ಈರುಳ್ಳಿ ಹೂವನ ಬೇಳೆ ಜೊತೆ ಹಾಕ್ದೆ ಅಲ್ವಾ ಈರುಳ್ಳಿ ಹೂವು ಇಲ್ಲ ಅಂದರೆ ನೀವು ಈರುಳ್ಳಿನೇ ಹಾಕ್ಕೊಳ್ಳಿ ಹಾಗೆ ರುಬ್ಬೋದಕ್ಕೂ ಸಹ ಒಂದು ಈರುಳ್ಳಿ ಹಾಕಲೇಬೇಕು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಒಂದು ದೊಡ್ಡ ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಗೆಯೇ ಎರಡು ಸ್ಪೂನ್ ಆಗೋಷ್ಟು ಸಾಂಬಾರ್ ಮಸಾಲೆ ಪುಡಿ ರೆಡಿ ಮಾಡಿಟ್ಕೊಂಡಿರ್ತೀವಲ್ವ ಮನೇಲಿ ಧನ್ಯ ಮತ್ತು ಮಿಕ್ಕಿದ ಕಾಳುಗಳೆಲ್ಲ ಹಾಕಿ ಅದನ್ನು ಹಾಕ್ಬಿಟ್ಟು ನುಣ್ಣದಾಗಿ ರುಬ್ಬೋದಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ನೀರನ್ನು ಹಾಕಿ ನೋಡಿ ಈ ರೀತಿ ನುಣ್ಣದಾಗಿ ರುಬ್ಬಿಟ್ಕೊಳ್ಳಿ ಈ ರುಬ್ಕೊಂಡಿರೋ ಅಂಥ ಮಸಾಲೆನ ಬೇರೆ ನಾವು ಯಾವ ಸಾ ಪಾತ್ರೆಯಲ್ಲಿ ಸಾಂಬಾರು ಮಾಡ್ತೀವೋ ಆ ಪಾತ್ರೆಗೆ ಹಾಕೋತಾ ಇದ್ದೀನಿ ಜೊತೆಗೆ ಮಿಕ್ಸರ್ ಜಾರಿಗೆ ಒಂದು ಎರಡರಿಂದ ಮೂರು ಲೋಟ ಆಗೋಷ್ಟು ನೀರನ್ನು ಸಹ ಹಾಕಿ ನೀಟಾಗಿ ಮಸಾಲೆಯೆಲ್ಲ ತೆಗೆದು ಹಾಕಿದ್ದೀನಿ ಮಸಾಲೆ ಏನು ರುಬ್ಕೊಂಡಿದ್ವಲ್ಲ ಅದನ್ನು ಮೊದಲು ಬಿಸಿ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಕುದಿಸ್ಕೋಬೇಕು ಚೆನ್ನಾಗಿ ನೋಡಿ ಈ ಹದದಲ್ಲಿರಲಿ ಮಸಾಲೆ ಈ ಮಸಾಲೆಗೆ ನಾನು ಸಣ್ಣ ಸಣ್ಣದಾಗಿ ಏನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಸೊಪ್ಪು ಅದನ್ನು ಹಾಕ್ತಾ ಇದ್ದೀನಿ ಸೊಪ್ಪಿನ ಆಗಿರೋ ಕಾರಣ ಸೊಪ್ಪು ಜಾಸ್ತಿ ಕ್ವಾಂಟಿಟಿಲೇ ಹಾಕಬೇಕು ನಮಗೆ ಸೊಪ್ಪು ಬೇಯೋದಕ್ಕಿಂತ ಮುಂಚೆ ತುಂಬ ಜಾಸ್ತಿ ಇದೆಯೋ ಅಂತ ಅನಿಸುತ್ತೆ ಬಟ್ ಬೆಂದಾದ್ಮೇಲೆ ಸ್ವಲ್ಪನೇ ಸ್ವಲ್ಪ ಆಗೋಗ್ಬಿಡುತ್ತೆ ಸೊ ಹಾಗಾಗಿ ಯಥೇಚ್ಛವಾಗಿ ಸೊಪ್ಪನ್ನ ಯೂಸ್ ಮಾಡಿ ನಾವು ದಿನನಿತ್ಯ ಮಾಡುವಂಥ ಅಡುಗೆಗಳಲ್ಲಿ ಆರೋಗ್ಯ ತುಂಬಾನೇ ಒಳ್ಳೇದು ಅದು ಸೊಪ್ಪಾದ ನಂತರ ಇಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಹುಣಸೆ ಹುಳಿ ಹಾಕ್ತಾ ಇದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇವಾಗಲೇ ಸೇರಿಸ್ತಾ ಇದ್ದೀನಿ ನೀಟಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳಿ ನಿಮ್ಗೆ ಇನ್ನೊಂದು ಸ್ವಲ್ಪ ಏನಾದರೂ ಗಟ್ಟಿ ಆಯಿತು ಅಂದರೆ ನೀರನ್ನು ಹಾಕ್ಕೊಬೋದು ಆದರೆ ಸೊಪ್ಪು ಬೇಯ್ತಾ ಬೇಯ್ತಾ ಅದು ಸ್ವಲ್ಪ ಸಣ್ಣ ಆಗುತ್ತಲ್ಲ ಅಂದರೆ ಸುಂಡೋದಂಗೆ ಆಗುತ್ತಲ್ವ ಅದು ಸಹ ಸ್ವಲ್ಪ ನೀರು ಬಿಟ್ಕೊಂಡಂಗೆ ಆಗುತ್ತೆ ಸೊ ಅದು ಚೆನ್ನಾಗಿ ಕುದಿಲಿ ಅದು ಒಂದು ಏಳರಿಂದ ಎಂಟು ನಿಮಿಷ ಅಷ್ಟರಲ್ಲಿ ಈ ಕಡೆ ಬೇಳೆ ಹಾಗೆ ಟೊಮ್ಯಾಟೊ ಈರುಳ್ಳಿ ಹೂವು ಎಲ್ಲ ಬೇಯಕ್ಕೆ ಇಟ್ಟಿದ್ನಲ್ಲ ನೋಡಿ ಪ್ರೆಷರೆಲ್ಲ ಹೋಗಿ ಚೆನ್ನಾಗಿ ಬೆಂದಿದೆ ಈ ಕಡೆ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಕುದಿಸಿದ್ದೀನಿ ಇದು ಮಸಾಲೆಯಲ್ಲಿರುವಂಥ ಹಸಿ ವಾಸನೆ ಎಲ್ಲ ಹೋಗಬೇಕು ಹಾಗೆ ಆ ಸೊಪ್ಪಿಗೆ ಹುಳಿ ಖಾರ ಉಪ್ಪು ಎಲ್ಲನೂ ಚೆನ್ನಾಗಿ ಹಿಡ್ಕೊಂಡಂಗೆ ಆಗಿರಬೇಕು ನೋಡಿ ಸೊಪ್ಪು ಎಷ್ಟು ಹಾಕಿದ್ದು ಎಷ್ಟೇ ಎಷ್ಟು ಆಗೋಗಿದೆ ಅಂತ ಈ ಕಡೆ ಮಸಾಲೆ ಚೆನ್ನಾಗಿ ಕುದ್ದಿದೆ ಇವಾಗ ಇದಕ್ಕೆ ಬೇಳೆ ಏನು ಬೇಯಿಸ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ ಕೆಲವರು ಬೇಳೆ ಜೊತೆಗೇ ಸೊಪ್ಪನ್ನು ಹಾಕಿ ಬೇಯಿಸ್ಕೊಬಿಡ್ತಾರೆ ಅಷ್ಟು ಅದು ಸೊಪ್ಪು ತುಂಬ ಆಗ್ಬಿಡುತ್ತೆ ಟೇಸ್ಟ್ ಅಷ್ಟು ನನಗೆ ಇಷ್ಟ ಆಗೋಲ್ಲ ಸೊ ಹಾಗಾಗಿ ಈ ರೀತಿ ಸಪ್ರೇಟ್ ಪ್ಯಾನ್ನಲ್ಲಿ ನಾನು ಸೊಪ್ಪನ್ನ ಬೇಯಿಸ್ಕೊಂಡು ಅದಕ್ಕೆ ಬೆಂದಿರೋ ಬೇಳೆನ ಹಾಕ್ತೀನಿ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಇವಾಗ ಮತ್ತೆ ಅದು ಒಂದು ಕುದಿ ಬಂದರೆ ಸಾಕು ಎಲ್ಲವೂ ಬೆಂದಿರೋದೇ ಹಾಗಾಗಿ ಅದು ಕುದಿ ಬರೋ ಅಷ್ಟರಲ್ಲಿ ಈ ಕಡೆ ಇದಕ್ಕೆ ಒಗ್ಗರಣೆ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ಒಗ್ಗರಣೆಗೆ ನಾರ್ಮಲ್ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇದಕ್ಕೆ ಸಾಸಿವೆ ಇದ್ದೀನಿ ಸಾಸಿವೆ ಸ್ವಲ್ಪ ಚಿಟ್ಕುಟ್ತಾ ಇದ್ದ ಹಾಗೆಯೇ ಬೆಳ್ಳುಳ್ಳಿ ಒಂದು ಗಡ್ಡೆ ಆಗೋಷ್ಟು ಜಜ್ಜಿ ಇಟ್ಕೊಂಡಿದ್ದೀನಿ ನಾನು ಬೆಳ್ಳುಳ್ಳಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೆ ಚೆನ್ನಾಗಿ ಫ್ರೈ ಮಾಡಬೇಕು ಈ ಕಡೆ ನೋಡಿ ಸಾಂಬಾರು ಸಹ ಚೆನ್ನಾಗಿ ಕುದೀತಾ ಇದೆ ಇನ್ನೊಂದು ಸ್ವಲ್ಪ ಕುದೀಲಿ ಅದು ಸೊ ಲಾಸ್ಟಲ್ಲಿ ಒಗ್ಗರಣೆ ಹಾಕೋಬೇಕು ಬೆಳ್ಳುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರ್ತಾಯಿದ್ದ ಹಾಗೆ ಇದಕ್ಕೆ ಕರ್ಬೇವು ಹಾಗೆ ಒಂದು ಮೂರಿಂದ ನಾಲ್ಕು ಒಣಮೆಣ್ಸಿನ್ಕಾಯಿನ ಹಾಕ್ಬಿಟ್ಟು ಕರ್ಬೇವೆಲ್ಲ ಸ್ವಲ್ಪ ಗರ್ಗರಿ ಆಗೋವರೆಗೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಲಾಸ್ಟಲ್ಲಿ ಚೆನ್ನಾಗಿ ಕುದಿತಾ ಇರೋವಂಥ ಸಾಂಬಾರಿಗೆ ಒಗ್ಗರಣೆನ ಹಾಕೋದಷ್ಟೇ ಸಕ್ಕ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ನಿಮಗೆ ಟೈಮೇ ಇಲ್ಲ ಈ ರೀತಿ ಸಪ್ರೇಟಾಗಿ ಸೊಪ್ಪೆಲ್ಲ ಬೇಯಿಸ್ಕೊಳ್ಳೋದು ಅಂತ ಅಂದರೆ ಎಲ್ಲ ಮಸಾಲೆ ಎಲ್ಲ ಸೇರಿ ಡೈರೆಕ್ಟಾಗಿ ಕುಕ್ಕರ್ನಲ್ಲೇ ಒಗ್ಗರಣೆ ಮಾಡಿಬಿಟ್ಟು ನೀವು ಬೇಳೆ ಜೊತೆಗೇನೆ ಎಲ್ಲವೂ ಹಾಕಿ ಒಂದು ಮೂರಿಂದ ನಾಲ್ಕು ವಿಸಿಲ್ ಕೊಟ್ಟು ಬೇಯಿಸ್ಕೋಬೋದು ಅದೂ ಸಹ ಚೆನ್ನಾಗಿರುತ್ತೆ ಬಟ್ ಯಾವಾಗ್ಲೂ ಈ ರೀತಿ ಓಪನ್ ಪ್ಯಾನ್ನಲ್ಲಿ ನಾವು ಮಾಡಿದಾಗ ಟೇಸ್ಟ್ ಹೆಚ್ಚಿಗೆ ನೀವು ಯಾವತ್ತಾದರೂ ಟ್ರೈ ಮಾಡಿದ್ದೀರಾ ಈ ಕುಕ್ಕರ್ನಲ್ಲಿ ಮಾಡೋವಂಥ ಪಲಾವ್ ಆಗಿರ್ಬೋದು ಭಾತ್ ಆಗಿರ್ಬೋದು ಅದಕ್ಕಿಂತ ನಾವು ಓಪನ್ ಪ್ಯಾನಲ್ಲಿ ಹಿಂಗ್ ಸಿ ಮಾಡ್ತೀವಲ್ವ ಅದು ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ಸೊ ಹಾಗೇನೆ ಇದನ್ನು ಅಷ್ಟೇನೆ ಕುಕ್ಕರ್ನಲ್ಲಿ ಬರೀ ಬೇಳೆ ಬೇಯಿಸ್ಕೊಳ್ಳಿ ಅಷ್ಟೇನೆ ಬೇಳೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗುತ್ತೆ ಬೇಯೋದಕ್ಕೆ ಹಾಗಾಗಿ ಈ ಸೊಪ್ಪೆಲ್ಲ ಈ ಕಡೆ ಸಪ್ರೇಟಾಗಿ ಆಗಿ ಬೇಯಿಸ್ಕೊಂಡು ಈ ರೀತಿ ಸಾಂಬಾರ್ ಮಾಡಿ ಅನ್ನ ಮುದ್ದೆ ಜೊತೆಗಂತೂ ಸಕ್ಕದಾಗಿರುತ್ತೆ